ಉಳ್ಳಾಲದರ್ಗಾ ದಲ್ಲಿ ಕೋಟ್ಯಾಂತರ ರೂಪಾಯಿಯ ಅವ್ಯವಹಾರ ನಡೆದಿದೆ ಎಂದೆಲ್ಲ ಸುಳ್ಳಾರೋಪ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವ ಬದಲು ಕಾನೂನು ರೀತಿಯಲ್ಲಿ ತನಿಖೆ ನಡೆಸಿ ಆರೋಪ ಸಾಬೀತುಪಡಿಸಲಿ ಎಂದು ಉಳ್ಳಾಲದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಹೇಳಿದರು. ದರ್ಗಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೆ ದರ್ಗಾ ಕೆಎಸ್ಎಸ್ನಿಂದ ವಿನಾಯಿತಿ ನೀಡಿರುವ ಬಗ್ಗೆ ದಾಖಲೆಯೂ ಇದೆ. 1.70 ಕೋಟಿ ವಕ್ಫ್ ಬಾಕಿ ಇಡಲಾಗಿದೆ ಎಂದು ವಕ್ಫ್ ನೋಟಿಸ್ ನೀಡಿದ್ದು ಆ ಪ್ರಕರಣ ನ್ಯಾಯಾಲಯದಲ್ಲಿ ಇನ್ನೂ ಇತ್ಯರ್ಥವಾಗಿಲ್ಲ. ಹೀಗಿರುವಾಗ ವಿರೋಧಿಗಳು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ರಾಜ್ಯ ವಕ್ಫ್ನಿಂದ ಆಡಳಿತಾಧಿಕಾರಿ ನೇಮಕವಾಗುವಂತೆ ಮಾಡಿದ್ದು, ಈ ಸಂದರ್ಭ ವಕ್ಫ್ ಸಂಬಂಧಪಟ್ಟವರು ಸ್ಥಳೀಯ ಶಾಸಕರಲ್ಲೂ ಚರ್ಚಿಸಿಲ್ಲ. ಇದರ ಹಿಂದೆ ದೊಡ್ಡ ಕುಳಗಳ ಒತ್ತಡ ಇರೋದು ಕಂಡು ಬರ್ತಾ ಇದೆ. ನೂತನ ಸಮಿತಿ ಆಡಳಿತಕ್ಕೆ ಬಂದು 3.5 ವರ್ಷಗಳಾಗಿದ್ದು 2 ವರ್ಷ ವಕ್ಫ್ನಿಂದ ಆಡಿಟ್ ಕೂಡ ಆಗಿದ್ದು ಯಾವುದೇ ಲೋಪ ಕಂಡು ಬಂದಿಲ್ಲ. ದರ್ಗಾ ಆಡಳಿತ ಸಮಿತಿಯಲ್ಲಿ ಪ್ರಸ್ತುತ 49 ಸದಸ್ಯರ ಪೈಕಿ 44 ಮಂದಿ ಲಿಖಿತವಾಗಿ ತಮಗೆ ಬೆಂಬಲ ನೀಡಿದ್ದಾರೆ. ಹಿಂದೆ ವಿರೋಧಿಗಳಾಗಿದ್ದ 4-5 ಸದಸ್ಯರು ನಮಗೆ ಬೆಂಬಲ ಸೂಚಿಸಿದ್ದಾರೆ ಅಂತ ತಿಳಿಸಿದರು. ವಾರ್ಷಿಕ ಆಡಿಟರ್ನ ವಕ್ಫ್ ಇಲಾಖೆಯವರು ನಡೆಸಿದ್ದಾರೆ. ಅಲ್ಲಿ ಯಾವುದೇ ಆರೋಪಗಳನ್ನ ಆ ಆಡಿಟರ್ಗಳು ಗುರುತಿಸಿದ್ದು ಇಲ್ಲ, ನಮ್ಮ ಬಗ್ಗೆ ಯಾವುದೇ ದೂರು ಕೂಡ ದಾಖಲಿಸಿದ್ದಿಲ್ಲ. ಆದರೆ ಆ ಒಂದು ವಕ್ ವರದಿ ಆಧಾರದ ಮೇಲೆ 1.32 ಕೋಟಿ ಸೆಸ್ಸು ಕಟ್ಟಬೇಕು ಅಂತ ಹೇಳುವಂಥದ್ದನ್ನು ನಮಗೆ ಉಲ್ಲೇಖಿಸಿದ್ದಾರೆ. ಆ ವಿಚಾರವನ್ನು ನಾವು ವಕ್ ಮಂಡಳಿಯ ಉನ್ನತ ಆಡಳಿತಾಧಿಕಾರಿಗೆ ನಾವು ಅಪೀಲನ್ನು ಸಲ್ಲಿಸಿದೆ. ಆ ವ್ಯಾಜ್ಯ ಇವತ್ತಿಗೂ ಮುಗಿಲಿಲ್ಲ. ಆದರೆ 18-19 ಸಾಲಿನ ಆ ಒಂದು ಆಡಿಟ್ ವರದಿಯ ಪ್ರಕಾರ ಪುನಃ 36 ಲಕ್ಷ ರೂಪಾಯಿಯನ್ನು ಸೇರಿಸಿ 1.70 ಕೋಟಿ ನೀಡುವಂತೆ ಆದೇಶವನ್ನು ನೀಡಿದ್ದಾರೆ. ಇದು ಕೂಡ ಒಂದು ವ್ಯಾಜ್ಯ ಕೋರ್ಟಲ್ಲಿರುವಾಗ ಈ ರೀತಿ ನೋಟಿಸ್ ನೀಡುವಂಥದ್ದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ, ಉಪಾಧ್ಯಕ್ಷ ಯುಕೆ ಮೋನು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.